ಹಾಯ್ ಸ್ನೇಹಿತರೆ, ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ. ನಾನು ನಿಮ್ಮ ಕೋಚ್ ಶಂಕರ್ ಸರ್. ಸ್ನೇಹಿತರೆ, ನೋಡ್ಬೋದು ಬೆಳಗಾವಿ ಏರೋದಲ್ಲಿ ಬೆಳಗಾವಿ ಏರೋ ರ್ಯಾಲಿ ನಡೆಯುವಂಥದ್ದು ಕೊಪ್ಪಳ ಗ್ರೌಂಡಲ್ಲಿ. ಈ ಕೊಪ್ಪಳ ಗ್ರೌಂಡ್ ಯಾವ ರೀತಿಯಾಗಿತ್ತು ನೋಡ್ಬೋದು ಸ್ನೇಹಿತರೆ. ಸ್ನೇಹಿತರೆ, ನೀವು ಇಲ್ಲಿ ಗ್ರೌಂಡ್ ನೋಡಾಕತ್ತೀರಿ ಕೊಪ್ಪಳದಲ್ಲಿ ಯಾವ ರೀತಿ ಐತೆ ಅಂತೇಳಿ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಡೀಟೇಲ್ ಕೊಡ್ತೀನಿ ಸ್ನೇಹಿತರೆ, ಯಾವ ರೀತಿ ರನ್ನಿಂಗ್ ಓಡಬೇಕಂತೇಳಿ. ನಮ್ಮ ಕಡೆಯಲ್ಲಿ ನಿಮಗೇನೈತಿ, ಎರಡು ತಿಂಗಳದ ಕ್ಯಾಂಪ್ ಅಲ್ಲೇ ಹಾಕಾಕತ್ತೀವಿ ಸ್ನೇಹಿತರೆ. ಯಾರಾದರೂ ಆಸಕ್ತಿ ಇದ್ದ ಅಭ್ಯರ್ಥಿಗಳು ಜಾಯ್ನ್ ಆಗ್ಬೋದು. ಇವಾಗ ಸದ್ಯಕ್ಕಂತೂ ನೋಡಿರಿ ಟ್ರ್ಯಾಕ್ ಯಾವ ರೀತಿ ಐತೆ ಅಂತೇಳಿ. ಇದೇನು ಕಾಣ್ತದೆ ನೋಡಿ ಸ್ನೇಹಿತರೆ, ಪೂರ್ತಿ ಅಲ್ಲ, ಬರೀ ಪೂರ್ತಿ ಸ್ವಲ್ಪ ಮಣ್ಣು ಉಸುಕಿನ ಟೈಪ್ ಇದೆ. ಅಂದರೆ ನೀವು ಯಾದಗಿರಿಯಲ್ಲಿ ಏನು ಹೋಗಿದ್ದಿಲ್ಲ ಆ ಟೈಪ್, ಬಟ್ ಇದು ಅಂದರೆ ಸ್ವಲ್ಪ ಚೆನ್ನಾಗೈತಿ ಗ್ರೌಂಡ್, ಹಂಗೇನು ಇದು ಏನು ಖರಾಬೇನಿಲ್ಲ. ಬಟ್ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಗ್ರೌಂಡ್ ಟ್ರ್ಯಾಕ್ ಇದೆ ಅಂತೇಳಿ. ಮತ್ತು ಇನ್ನೊಂದು ಗೊತ್ತಿರಲಿ ಸ್ನೇಹಿತರೆ, ನೀವು ರನ್ನಿಂಗ್ ಓಡಬೇಕಾಗಿ ಸ್ವಲ್ಪ ಹುಷಾರಾಗಿ ಓಡಬೇಕು. ಯಾಕಂದರೆ ನಾವು ಬರಗಲ್ಲೇ ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ಕಾಲು ಕೆತ್ತುವಂಥ ಸಾಧ್ಯತೆ ಇರ್ತದೆ ಸ್ನೇಹಿತರೆ. ಈ ಕಡೆ ಇದೇನು ಹೋಗ್ತಾ ಇದ್ದಾರೆ ನೋಡಿರಿ ಸ್ನೇಹಿತರೆ, ಇಲ್ಲಿ ಇದು 100 ಮೀಟ್ರದ್ದು. ಈ ಕಡೆ ನೋಡು ಪ್ರಾಪರ್ಲಿ ಯಾವ ರೀತಿ ಅಂದರೆ ನಿಮ್ಮದು ಕಾರ್ನರ್ ಏನೈತೆ ಸ್ನೇಹಿತರೆ, ಇಲ್ಲಿ ರ್ಯಾಲಿಯನ್ನು ಓಡ್ತಿರಲ್ಲ, ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಉಸುಕೈತೆ ಅಂತೇಳಿಗ ಪೂರ್ತಿ ನೋಡಿರಿ ಯಾವ ರೀತಿ ಕಲ್ಲ ಇದಾವೆ. ಬಟ್ ನೀವು ಸ್ವಲ್ಪ ಹುಷಾರಾಗಿ ಪ್ರಾಕ್ಟೀಸ್ ಮಾಡಬೇಕಾಗ ಸ್ನೇಹಿತರೆ ಪೂರ್ತಿ. ಆಮೇಲೆ ಇದು ಏನು ಸ್ಟೇಟ್ ಇಲ್ಲಿ ರನ್ನಿಂಗ್ ನಿಮ್ಮದು ರ್ಯಾಲಿ ಬಿಡ್ತಾರೆ ನೋಡಿರಿ ಸ್ನೇಹಿತರೆ, ಇಲ್ಲಿ ಬಿಟ್ಟರು ಕೂಡ ನಿಮಗೆ ಈ ಕಡೆಯಿಂದ ನೀವು ಕಂಟಿನ್ಯೂ ಆಗಿ ರನ್ನಿಂಗ. ಇಲ್ಲಿ ಕಾರ್ನರ್ ಏನು ಕಾಣಾಗತ್ತೆ ನೋಡಿ ಸ್ನೇಹಿತರೆ, ಈ ಕಾರ್ನರ್ ಸ್ವಲ್ಪ ಜಾಸ್ತಿ ಇದೆ. ನೀವು ಕಾರ್ನರನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ರಿಪಿಟೇಷನ್ಸ್ ಏನು ಮಾಡ್ತೀರಿ ಸ್ನೇಹಿತರೆ, ಪೂರ್ತಿ ಕಾರ್ನರ್ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ. ಯಾಕಂದ್ರೆ ಈ ನಮ್ಮ ಕೊಪ್ಪಳ ರ್ಯಾಲಿ ಗ್ರೌಂಡ್ ಹೆಂಗೈತಂದ್ರೆ, ನಮ್ಗೆ ಸಡನ್ಲಿ ಗ್ರೌಂಡ್ನಾಗ ಹೋಗಿ ನಿಂತು ಅಂದ್ರೆ ಎಲ್ಲ ಸಾಂದೈತಪ್ಪ ಆರಾಮ್ ಓಡ್ಬೋದು ಅಂತೀವಿ. ಬಟ್ ಈ ಕಡೆ ಒಂದು ಸ್ವಲ್ಪ ಹುಲ್ಲಿದೆ ಸ್ನೇಹಿತರೆ, ಅದೇನೇನು ಸಮಸ್ಯೆ ಏನಿಲ್ಲ, ಆರಾಮಾಗಿ ಓಡ್ಬೋದು, ನೀವೇನು ತೊಂದರೆ ಏನಿಲ್ಲ. ಬಟ್ ನಮಗಿಲ್ಲಿ ಏನಾಗ ಸ್ನೇಹಿತರೆ, ನೀವು ಏನಾರ ಗ್ರೌಂಡ್ನಾಗ ಹೋಗಿ ನಿಂತ್ರಿ ಅಂದ್ರೆ ನಮ್ಗೆ ಇಷ್ಟು ಸಾಂದೈತ ಅನ್ಕೋತೀರಿ. ನೀವೇನು ಕೊಪ್ಪಳ ರ್ಯಾಲಿ ಪ್ರಾಕ್ಟೀಸ್ ಮಾಡತ್ತಿರಲ್ಲ ಸ್ನೇಹಿತರೆ, ಪ್ರಾಪರ್ಲಿ ಕಾರ್ನರನ್ನು ಸ್ವಲ್ಪ ಸ್ಪೀಡ್ ಪ್ರಾಕ್ಟೀಸ್ ಮಾಡ್ಕೊರಿ. ಯಾಕಂದರೆ ಜಾಸ್ತಿ ರಿಪಿಟೇಷನ್, ಯಾಕಂದರೆ ಕಾರ್ನರ್ ಜಾಸ್ತಿ ಇದೆ. ಈ ವಿಡಿಯೋವನ್ನು ಶೇರ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ.